వీరరాణి కిత్తూరు చెన్నమ్మన విజయోత్సవం కిత్తూరినల్లి ಹಾಗೂ ಬೆಳಗಾವಿಯಲ್ಲಿ ಕಾಕತಿಯಲ್ಲಿ ಈಗಾಗಲೇ ಆಚರಿಸಿರುವಂಥದ್ದನ್ನು ನಾವೆಲ್ಲರೂ ಕೂಡ ಮನಗಂಡಿದ್ದೇವೆ. ಆದರೆ ಬೈಲಹೊಂಗಲದಲ್ಲಿ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಸಮಾಧಿ ಇರುವುದರಿಂದ ನಮ್ಮ ಬೈಲಹೊಂಗಲ ಭಾಗದ ಸಮಸ್ತ ಎಲ್ಲ ಬಾಂಧವರ ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಹಕ್ಕು ಏನು ಅಂತ ಹೇಳಿದ್ರೆ ವಿಜಯೋತ್ಸವನ ಇಡೀ ನಾಡಿನಾದ್ಯಂತ ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ ಸರ್ಕಾರ. ಆದರೆ ನಮ್ಮ ಬೈಲಹೊಂಗಲದಲ್ಲಿಯೂ ಕೂಡ ವಿಜಯೋತ್ಸವನ ಆಚರಿಸ್ಬೇಕನ್ನುವಂತಹದ್ದು ಎಲ್ಲರ ಕೂಗು ಒಂದೇ ಆಗಿರುವಂತಹದ್ದು. ಅದಕ್ಕೆ ಸರ್ಕಾರದ ಗಮನವನ್ನು ತರಲಿಕ್ಕೆ ಇವತ್ತಿನ ದಿವಸ ನಮ್ಮ ಬೈಲಹೊಂಗಲದಲ್ಲಿ ಯಾವ ರೀತಿಯಾಗಿರುವಂತಹ ಚೆನ್ನಮ್ಮನ ಸಮಾಧಿಗೆ ಬಹಳಷ್ಟು ಇವತ್ತು ಪ್ರಾಮುಖ್ಯತೆಯನ್ನು ಸರ್ಕಾರನೂ ಕೂಡ ಇಂದಿಗೂ ಕೂಡ ಕೊಡ್ತಾ ಇಲ್ಲ. ಅದರ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ವಿಜಯೋತ್ಸವವನ್ನೂ ಕೂಡ ಮಾಡದೇ ಇರುವಂತಹದ್ದು ದುರ್ದೈವದ ಸಂಗತಿ ಇವತ್ತು. ಅದಕ್ಕೆ ನಾವು ಎಲ್ಲ ಹಿರಿಯರನ್ನು ಒಳಗೊಂಡು ಸಮಸ್ತ ಬೈಲಹೊಂಗಲನಾಡಿನ ಎಲ್ಲ ಪ್ರಮುಖರ ಮುಂದಾಳತ್ವದಲ್ಲಿ 21ನೇ ತಾರೀಕಿನ ದಿವಸ ಬೈಲಹೊಂಗಲ ಸಂಪೂರ್ಣ ಬಂದನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೇವೆ. ತದನಂತರದಲ್ಲಿ ಸರ್ಕಾರ ಅದನ್ನು ಬಹಳಷ್ಟು ಎಚ್ಚೆತ್ತುಕೊಂಡು ತಾವೆಲ್ಲರೂ ಕೂಡ ಇದನ್ನು ಗಮನಕ್ಕೆ ತೆಗೆದುಕೊಂಡು ತಾವು ಅರ್ಥೈಸಿಕೊಂಡು ಇದಕ್ಕೆ ತಾವೆಲ್ಲ ಪ್ರೋತ್ಸಾಹಿಸಬೇಕು ಮತ್ತು ಇದನ್ನು ತಾವೆಲ್ಲರೂ ಇಲ್ಲಿಗೆ ಬಂದು ಎಲ್ಲ ಆಡಳಿತ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ತಾವೆಲ್ಲರೂ ಇಲ್ಲಿ ಬಂದು ನಮ್ಮ ಹಿರಿಯರಾಗಿರ್ಬೋದು ಎಲ್ಲರ ಒಂದು ಇಚ್ಛೆ ಏನದ ಆ ರೀತಿಯಾಗಿರುವಂತಹ ಕೆಲಸವನ್ನು ತಾವು ಮಾಡಲೇಬೇಕು ಅನ್ನುವಂಥದ್ದನ್ನು ಈ ಮೂಲಕ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇವೆ. ಈ ಮುಂದಿನದಾಗಿ 21ನೇ ತಾರೀಕು ನಾವು ಬಂದ್ ಮಾಡ್ತೇವೆ. ಅಕಸ್ಮಾತಾಗಿ ಇದನ್ನು ಯಾರೂ ಕೂಡ ಕೇಳಿಲ್ಲ ಅಂತಂದಾಗ ನಾವು ಮುಂದಿನ ನಿರ್ಧಾರವನ್ನೂ ಕೂಡ ಅದೇ ಕ್ಷಣದಲ್ಲಿ ನಾವು ತೆಗೆದುಕೊಳ್ತೀವಿ ಅನ್ನುವಂಥದ್ದನ್ನು ಈ ಮೂಲಕ ತಿಳಿಸ್ತೇವೆ.